ಹಲೋ ಫ್ರೆಂಡ್ಸ್, ಜೀವನದಲ್ಲಿ ಸಮಸ್ಯೆ ಅಂತ ಯಾರಿಗೆ ತಾನೇ ಇಲ್ಲ. ಆ ರೀತಿ ಸಮಸ್ಯೆಗಳನ್ನೇ ಜೀವನವಾಗಿ ಇಟ್ಕೊಂಡಿರೋ ನಮ್ಮ ಹೀರೋಗೆ ಒಬ್ಳು ಸಣ್ಣ ತಂಗಿ ಇದ್ದಾನೆ. ಅವಳಿಗೆ ಹಾರ್ಟ್ನಲ್ಲಿ ಒಂದು ತೊಂದರೆ ಇದೆ, ಅದನ್ನ ಆದಷ್ಟು ಬೇಗ ಆಪರೇಷನ್ ಮಾಡಿ ಸರಿ ಮಾಡಬೇಕು, ಇಲ್ಲ ಅಂದ್ರೆ ಅದು ಅವ್ಳ ಪ್ರಾಣಕ್ಕೆ ಅಪಾಯ ಉಂಟಾಗತ್ತೆ ಅಂತ ಡಾಕ್ಟರ್ ಹೇಳೋದನ್ನ ಕೇಳಿ ಇವನು ಹಣಕ್ಕೋಸ್ಕರ ಹಗಲು ರಾತ್ರಿ ಅಂತ ಇವನು ಸಿಗೋ ಎಲ್ಲ ಕೆಲ್ಸಗಳನ್ನೂ ಮಾಡ್ತಾ ತುಂಬಾ ಕಷ್ಟಪಟ್ಟು ಒಂದು ಬಿಸ್ನೆಸ್ನು ಸ್ಟಾರ್ಟ್ ಮಾಡಿ ಅದಕ್ಕಂತ ಒಂದು ಫ್ಯಾಕ್ಟ್ರಿ ಇಟ್ಟು ಕೆಲಸ ಮಾಡ್ತಾ ಇರೋ ಸಮಯ ಇವನಿಗೆ ಬರೋ ಹಲವಾರು ತೊಂದರೆಗಳು ಇವನು ಶುರು ಮಾಡಿರೋ ಫ್ಯಾಕ್ಟ್ರಿನೇ ಕೈ ಬಿಟ್ಟು ಹೋಗೋ ಸಿಚುವೇಶನ್. ಇದನ್ನೆಲ್ಲ ದಾಟಿ ತನ್ನ ತಂಗಿನೇ ಕಾಪಾಡ್ದ, ಜೀವನದಲ್ಲೇ ಸಕ್ಸಸ್ ಆದ ಅನ್ನೋದನ್ನ ತುಂಬಾನೇ ಎಮೋಷನಲ್ ಆಗಿ ಹೇಳಿರೋ ಒಂದು ಚೈನೀಸ್ ಮೂವಿನ ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ಮೂವಿಯ ಹೆಸರು 2022 ತೆರೆಗೆ ಬಂದಿರೋ ನೈಸ್ ವ್ಯೂ. ಸರಿ, ನಾವೀಗ ಶುರು ಮಾಡೋಣ. ಮೂವಿಯ ಸ್ಟಾರ್ಟಿಂಗ್ನಲ್ಲಿ ಶೆನ್ಝನ್ ಅನ್ನೋ ಒಂದು ದೊಡ್ಡ ಸಿಟಿನಲ್ಲಿ ಒಂದು ಸಣ್ಣ ಮನೆ ಒಳಗಡೆ ವಾಸ ಮಾಡ್ತಾರೋ ಇವನೇ ನಮ್ಮ ಹೀರೋ. ಇವನಿಗೆ 6 ವಯಸ್ಸಿನಲ್ಲಿ ಒಬ್ಳು ತಂಗಿ ಇದ್ದಾನೆ, ಅವಳನ್ನ ಬಿಟ್ರೆ ಅಪ್ಪ ಅಮ್ಮ ಅಂತ ಬೇರೆ ಯಾರೂ ಇಲ್ಲ. ಇದರಿಂದ ಇವನು ತನ್ನ ತಂಗಿನ ತುಂಬಾ ಕೇರ್ನಿಂದ ನೋಡ್ಕೋತಾ ಅವಳಿಗೆ ತಲೆ ಬಾಚಿ ಯೂನಿಫಾರ್ಮ್ ಹಾಕಿ ಸ್ಕೂಲಿಗೆ ತಗೊಂಡೋಗ್ ಬಿಟ್ಟು ಒಬ್ಬ ಒಳ್ಳೆ ಪ್ಯಾರೆಂಟ್ ಆಗಿ ಅವಳನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ದಾನೆ. ಆ ಮಗುಗೆ ಹಾರ್ಟ್ನಲ್ಲಿನೋ ತೊಂದರೆ ಇದೆ, ಸೊ ಸ್ಕೂಲ್ಗೆ ಹೋಗೋವಾಗ್ಲೆ ಅದಕ್ಕೆ ಟ್ಯಾಬ್ಲೆಟ್ನು ತಗೊಂಡೋಗ್ತಾಳೆ. ಇವನು ಅವಳನ್ನ ಸ್ಕೂಲಿಗೆ ಬಿಡೋಕಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಇವನ್ ರೀತಿನೇ ತುಂಬಾ ಜನ ಕಷ್ಟಪಡ್ತಾ ಇರೋದನ್ನೆಲ್ಲ ನೋಡಿ ಕೊನೆಗೆ ಅವಳನ್ನೋ ಸ್ಕೂಲ್ನಲ್ಲಿ ಡ್ರಾಪ್ ಮಾಡಿ ತಕ್ಷಣನೇ ಅವಳ ರಿಪೋರ್ಟ್ಸ್ನೆಲ್ಲ ತಗೊಂಡೋಗಿ ಒಬ್ರು ಡಾಕ್ಟರ್ನ ಮೀಟ್ ಮಾಡ್ತಾನೆ. ಆವಾಗ ಅವರು, ನಾನಿದ್ನ ನಿಂಗೆ ತುಂಬಾ ಸಲ ಹೇಳಾಯ್ತು, ಮತ್ತೆ ಹೇಳ್ತಾ ಇದ್ದೀನಿ, ಇವಾಗ ನಿನ್ ತಂಗಿಗೆ 6 ವರ್ಷ, ಈ ಒಂದು ತೊಂದರೆನ ಇವಾಗ್ಲೇ ಸರಿ ಮಾಡದೆ ಹೋದ್ರೆ ಅವಳಿಗೆ 8 ವರ್ಷ ಆದಾಗ ಈ ಪ್ರಾಬ್ಲಮ್ ಇನ್ನೂ ಸಿವಿಯರ್ ಆಗಿ ಅವ್ಳ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತೆ, ಅವ್ಳು ತೀರ್ಕೊಳ್ಳೋಕು ಚಾನ್ಸ್ ಇದೆ. ನಿನ್ ಕಷ್ಟ ಏನು ಅಂತ ನಂಗೆ ಅರ್ಥ ಆಗ್ತಾ ಇದೆ, ಇದ್ರು ಇನ್ 2 ವರ್ಷದೊಳಗಡೆ ಆಪರೇಷನ್ ಅಂತೂ ಖಂಡಿತ ಮಾಡ್ಲೇಬೇಕು, ಅದಕ್ಕೆ ಜಾಸ್ತಿ ಹಣ ಖರ್ಚಾಗುತ್ತೆ, ಹೇಗಾದ್ರೂ ಮಾಡಿ ರೆಡಿ ಮಾಡು ಅಂತ ಹೇಳೋವಾಗ ಇದನ್ನ ಕೇಳಿ ಇವನ್ಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತೆ. ತುಂಬಾ ಸ್ಯಾಡ್ ಆಗಿ ಅಲ್ಲಿಂದ ಹೊರಟು ತನ್ನ ಅಂಗಡಿಗೆ ಬರ್ತಾನೆ. ಇವನು ಸಂದಾಗಿರೋ ಒಂದು ಫೋನ್ ರಿಪೇರ್ ಶಾಪ್ ಇಟ್ಕೊಂಡಿದ್ದಾನೆ, ಅದ್ರಲ್ಲಿ ಬರೋ ಸಂಪಾದನೆ ಊಟಕ್ಕೂ ಬಾಡಿಗೆಗೂ ಕೂಡ ಸಾಲ್ತಾ ಇಲ್ಲ. ಫೋನ್ ರಿಪೇರ್ ಮಾಡೋದು ಮಾತ್ರ ಅಲ್ಲದೆ ಎಲ್ಲಾ ಎಲೆಕ್ಟ್ರಾನಿಕ್ಸ್ ಗಳನ್ನು ಇವನ್ ಸರ್ವಿಸ್ ಮಾಡ್ತಾನೆ. ಸೊ ಒಂದು ಓಲ್ಡ್ ಏಜ್ ಹೋಮ್ ನಲ್ಲಿ ಟಿವಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಇವನದನ್ನ ಸರಿ ಮಾಡ್ತಾನೆ. ಆ ಹೋಮ್ನ ಇನ್ಚಾರ್ಜ್ ಇವನಿಗೆ ಚೆನ್ನಾಗಿ ಗೊತ್ತು, ಅವ್ರ ಹೆಸರು ಲಿಯಾಮ್. ಅವರು ಇವನಿಗೊಬ್ರು ಒಳ್ಳೆ ಮೆಂಟೋರ್ ರೀತಿ, ಇವನು ಟಿವಿನ ರಿಪೇರ್ ಮಾಡದ್ನಲ್ಲ ಅದಕ್ಕಂತ ಒಂದು ಸ್ವಲ್ಪ ಹಣನ ಕೊಟ್ಟು ಅವ್ರ ಹೆಂಡತಿ ಊರಿಂದ ಬರೋವಾಗ ಒಂದ್ ಸ್ವಲ್ಪ ವೆಜಿಟೇಬಲ್ಸ್ನು ತಗೋಬಂದಿರ್ತಾರೆ, ಅದ್ರಲ್ಲಿ ಒಂದ್ ಸ್ವಲ್ಪನ ಇವನ್ಗೂ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ. ಇವನು ಸರಿ ಅಂತ ಹೊರಟು ಇವನ್ ತಂಗಿನ ಸ್ಕೂಲಿಂದ ಮನೆ ಕರ್ಕೊ ಬಂದಾಗ ಇವನು ತಿಂಗಳಗಟ್ಟಲೆ ಮನೆ ಬಾಡಿಗೆನ ಕೊಟ್ಟಿರಲ್ಲ, ಅದರಿಂದ ಆ ಮನೆನ ಓನರ್ ಬೇಗ ಬಾಡಿಗೆ ಕೊಡು ಇಲ್ದರ ಮನೆನ ಖಾಲಿ ಮಾಡು ಅಂತ ಒಂದ್ ಪೇಪರ್ ಅಲ್ಲಿ ಬರೆದು ಅಲ್ಲಿಟ್ಟೋಗಿದ್ದಾರೆ. ಇವನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ರಾತ್ರಿ ಡಿನ್ನರ್ ಅಂತ ಕುಕ್ ಮಾಡ್ತಾ ಇರೋ ಸಮಯ ಇವನ್ ತಂಗಿ ಕೂಗಾಡ್ಕೊಳ್ಳೋ ಶಬ್ದ ಕೆಲ್ಸುತ್ತೆ. ಇದರಿಂದ ಇವನು ತುಂಬಾ ಗಾಬರಿಯಾಗಿ ಏನಂತ ನೋಡ್ತಾನೆ. ಆಗ ತುಂಬಾ ದಿನಗಳಿಂದ ಆಡ್ತಾ ಇದ್ದ ಅವಳದೊಂದ್ ಹಲ್ಲು ಇವಾಗ ಬಿದ್ದೋಗಿದೆ, ಇದನ್ನ ಇವನು ಎಲ್ಲೂ ಎಸಿದೆ ಒಂದ್ ಬಾಕ್ಸ್ ನಲ್ಲಿ ಹಾಕಿ ಸೇಫ್ ಆಗಿ ಇಟ್ಕೋತಾನೆ. ಇವನ್ ಇದೇ ರೀತಿ ಮೊದಲು ಬಿದ್ದೋಗಿರೋ ಹಲ್ಗಳನ್ನು ಆ ಬಾಕ್ಸ್ ನಲ್ಲ ಸೇಫ್ ಆಗಿ ಇಟ್ಕೊಂಡಿದ್ದಾನೆ. ಅದೇ ಸಮಯ ಇವನ್ ಫ್ರೆಂಡ್ ಯಾರೋ ಒಬ್ಬ ಇವನಿಗೆ ಫೋನ್ ಮಾಡಿ ತಕ್ಷಣನೇ ಬರೋ ಕೇಳ್ತಾನೆ. ಅವನು ಕೆಲಸ ಮಾಡ್ತಾ ಇರೋದು ಒಂದ್ ವೇರ್ ಹೌಸ್ ನಲ್ಲಿ. ಸರಿ, ವಿಷಯ ಏನು ಅಂತ ಕೇಳಿದಾಗ ಒಂದ್ ಸ್ವಲ್ಪ ವೆಯ್ಟ್ ಮಾಡು, ನಾನು ಎಲ್ಲಾ ವಿಷಯನೂ ಕ್ಲಿಯರ್ ಆಗಿ ಹೇಳ್ತೀನಿ ಅಂತ ಹೇಳಿ ಇವನ್ನ ಒಂದ್ ರೂಮಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಏನೋ ಒಂದ್ ವಿಷಯನ ಬಟ್ಟೆನಿಂದ ಕವರ್ ಮಾಡಿದಾರೆ. ಸರಿ ಅಂತ ಅದನ್ನ ತೆರೆದು ನೋಡಿದಾಗ ದೊಡ್ಡ ದೊಡ್ಡ ಬಾಕ್ಸ್ ಗಳಲ್ಲಿ ಒಂದ್ ಫೋನ್ ಕಂಪನಿ ಫೋನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅವೆಲ್ಲ ಕ್ವಾಲಿಟಿ ಚೆಕ್ ನಲ್ಲಿ ಫೇಲ್ ಆಗಿ ಇಟಲಿ ಗವರ್ಮೆಂಟ್ ಅನ್ನ ರಿಜೆಕ್ಟ್ ಮಾಡ್ತಂತೆ. ಸೊ ಅದನ್ನ ಎಕ್ಸ್ಪೋರ್ಟ್ ಮಾಡಕಂತ ತಗೊಂಡಿರೋ ಒಬ್ಬ ಇದನ್ನೆಲ್ಲ ಎಲ್ಲಿ ಡಂಪ್ ಮಾಡೋದು ಅಂತ ಗೊತ್ತಾಗ್ದೆ ಈ ವೇರ್ ಹೌಸ್ ನಲ್ಲಿ ಸ್ಟೋರ್ ಮಾಡ್ದ. ಹಾಗೆ ಸ್ಟೋರ್ ಮಾಡಿದ್ಮೇಲೆ ಅವನು ಯಾವ್ದೋ ಒಂದ್ ಕೇಸ್ ನಲ್ಲಿ ಸಿಗಾಕೊಂಡು ಜೈಲ್ಗೆ ಹೋದ. ಸೊ ನಮ್ಮ ಮ್ಯಾನೇಜರ್ ಇದನ್ನೆಲ್ಲ ಮಾರಣ ಅಂತ ತೀರ್ಮಾನ ಮಾಡಿದ್ರು. ಮತ್ತೆ ನೀನು ಫೋನ್ ಅನ್ನೋ ವಿಷಯದಲ್ಲಿ ಭಯಂಕರವಾದ ಎಕ್ಸ್ಪರ್ಟ್ ಅಲ್ಲ, ಅದರಿಂದಲೇ ನಿಂಗೆ ಫೋನ್ ಮಾಡಿ ಈ ವಿಷಯ ಅಂತ ತಿಳಿಸ್ದೆ. ಅವ್ರು ಇದನ್ನ 1 ಲಕ್ಷ ಯುವಾನ್ಸ್ಗೆ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿದ್ರು. ಸೊ ನೀನು ಯೋಚನೆ ಮಾಡು ಅಂತ ಹೇಳೋವಾಗ ಇವನು ಅದ್ರ ಬಗ್ಗೆನೆಲ್ಲ ತಲೆ ಕೆಡಿಸ್ಕೊಳ್ದೆ ಒಂದೇ ಒಂದು ಸ್ಯಾಂಪಲ್ ಮತ್ತೆ ಅದಕ್ಕಾದ ಇನ್ಸ್ಪೆಕ್ಷನ್ ರಿಪೋರ್ಟ್ ಮಾತ್ರ ತಗೊಂಡು ಹಾಗೆ ಮನೆಗೆ ಬರ್ತಾನೆ. ಹಾಗೆ ಬಂದು ಆ ರಿಪೋರ್ಟ್ನ ಓದಿ ಅದರಲ್ಲಿರೋ ಸಮಸ್ಯೆ ಏನು ಅಂತ ಚೆಕ್ ಮಾಡಿದಾಗ ಒಂದೇ ಒಂದು ಕೆಪಾಸಿಟರ್ ಹೋಗಿರೋದು ಗೊತ್ತಾಗಿ ಅದನ್ನ ಬದಲಾಯಿಸಿ ಫೋನ್ನ ಆನ್ ಮಾಡಿದಾಗ ಅದು ಆನ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದನ್ನ ನೋಡಿದ ತಕ್ಷಣನೇ ಈ ಎಲ್ಲಾ ಫೋನ್ಸ್ನು ರಿಪೇರ್ ಮಾಡಿ ಅದನ್ನ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಲ್ಲಿ ಮಾರಿದ್ರೆ ಆಪರೇಷನ್ ಖಂಡಿತ ಹಣ ಸಿಗುತ್ತೆ ಅಂತ ಯೋಚನೆ ಮಾಡಿ ಇವನಿಗೆ ಗೊತ್ತಿರೋ ಒಬ್ಬ ಫೈನಾನ್ಸಿಯರ್ ಹತ್ರ ಒಂದ್ ಸ್ವಲ್ಪ ಹಣ ಸಾಲ ತಗೊಂಡು ಅಲ್ಲಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಲ್ಲಿ ಒಬ್ಬ ಡೀಲರ್ನ ಮೀಟ್ ಮಾಡಿ ನನ್ನಿಂದ ಒಳ್ಳೆ ರೀಫರ್ಬಿಶ್ಡ್ ಫೋನ್ಗಳನ್ನ ಅರ್ಧ ರೇಟ್ಗೆ ಕೊಡೋಕ್ಕಾಗತ್ತೆ, ನಿಮ್ಗಿದು ಬೇಕಾ ನೀವು ತಗೋತೀರಾ ಅಂತ ಕೇಳೋವಾಗ ಅದಕ್ಕೆ ಅವನು ಹೌದು ಖಂಡಿತ ತಗೋತೀನಿ ಅಂತ ಆ ಡೀಲ್ ಒಪ್ಕೊಂಡಾಗ ಇವನು ತುಂಬಾ ಸಂತೋಷದಿಂದ ಹೊರಟು ತನ್ನ ತಂಗಿನ ಸ್ಕೂಲ್ನಿಂದ ಪಿಕ್ ಮಾಡ್ಕೊಂಡು ಇವತ್ತು ನಿಂಗೆ ಡಿನ್ನರ್ಗೆ ಏನು ಬೇಕು ಏನು ಬೇಕಾದರೂ ಕೇಳು ತಗೋಡ್ತೀನಿ ಅಂತ ಹೇಳಿ ಹಾಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇವಾಗ ತಾನೆ ನಮ್ ಲೈಫೇ ಕಿಕ್ ಸ್ಟಾರ್ಟ್ ಆಗಿದೆ ಅಂತ ತುಂಬಾ ಸಂತೋಷದಲ್ಲಿರೋ ನಮ್ ಹೀರೋಗೆ ಹಾಗೆಲ್ಲ ಏನೂ ಇಲ್ಲ ಅನ್ನೋ ರೀತಿ ಇವನ್ ಸಂತೋಷನ ಕೆಡಿಸೋಕೋಸ್ಕರನೇ ಒಂದ್ 2 ವಾರದಲ್ಲೇ ಯೂಸ್ ಮಾಡಿರೋ ರೀಫೋಬಿಸ್ಟ್ ಫೋನ್ ಗಳಲ್ಲಿ ತುಂಬಾ ಸೆಕ್ಯೂರಿಟಿ ಇಶ್ಯೂಸ್ ಇದೆ, ಅದನ್ನಿಟ್ಕೊಂಡು ತುಂಬಾ ಸ್ಕ್ಯಾಮ್ ಗಳು ನಡೀತಾ ಇದೆ ಅಂತ ಗವರ್ಮೆಂಟ್ ಗೊತ್ತಾಗಿ ಇನ್ಮೇಲೆ ಯಾರೋ ರೀಫೋಬಿಸ್ಟ್ ಅಥವಾ ಸೆಕೆಂಡ್ ಹ್ಯಾಂಡ್ ಫೋನ್ ಗಳನ್ನ ಮಾರಬಾರ್ದು ಅಂತ ಒಂದ್ ರೂಲ್ನ ಲೈವ್ ಆಗಿ ತರ್ತಾರೆ. ಇದನ್ನ ನಂಬ್ಕೊಂಡೆ ನಮ್ ಹೀರೋ ಸಾಲ ಮಾಡಿ ಇಷ್ಟೆಲ್ಲ ಮಾಡಿದ್ದ, ಆದ್ರೆ ಈ ಒಂದ್ ರೂಲ್ ನಿಂದ ಆ ಡೀಲರ್ ಕೂಡ ಇದೆಲ್ಲ ಇಲ್ಲೀಗಲ್, ಸೊ ನಂಗೆ ಯಾವ ಫೋನು ಬೇಡ ಅಂತ ಹೇಳ್ಬಿಡ್ತಾನೆ. ಇದರಿಂದ ಇವನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ. ಹಾಗೆ ಸ್ಯಾಡ್ ಆಗಿರೋ ಸಮಯದಲ್ಲಿ ಈ ಫೋನ್ ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಶೆನ್ನಿಂಗ್ ಅನ್ನೋ ಒಂದು ಕಂಪನಿ. ಸೊ ನೆಕ್ಸ್ಟ್ ಆ ಕಂಪನಿಗೆ ವಿಸಿಟ್ ಮಾಡ್ತಾನೆ.
ಯಾಕಂದ್ರೆ ತಡೆ ಹಾಕಿರೋದು ರೀಫರ್ಬಿಶ್ಡ್ ಫೋನ್ಗಳನ್ನ ಮಾರಬಾರ್ದು ಅಂತ. ಆದ್ರೆ ಸ್ಪೇರ್ ಪಾರ್ಟ್ಸ್ ಗಳನ್ನ ಮಾರೋದಕ್ಕೆ ಯಾವ ತಡೆನೂ ಹಾಕಿಲ್ಲ. ಅದರಿಂದ ಇವನು ಡೈರೆಕ್ಟ್ ಆಗಿ ಆ ಕಂಪನಿಯ ಮ್ಯಾನೇಜರ್ನೇ ಬೀಟ್ ಮಾಡಿ, ನನ್ನ ಹತ್ರ 1,000 ಗಟ್ಟಲೆ ನಿಮ್ ಕಂಪನಿಯ ಫೋನ್ಸ್ ಇವೆ, ಅದರಲ್ಲಿರೋ ಸ್ಪೇರ್ ಪಾರ್ಟ್ಸ್ ಗಳನ್ನೆಲ್ಲ ನಾನು ಒಳ್ಳೆ ಕಂಡೀಷನ್ ಬದಲಾಯಿಸಿದೀನಿ, ಅವೆಲ್ಲ ಕ್ವಾಲಿಟಿ ಚೆಕ್ ನಲ್ಲಿ ಖಂಡಿತ ಪಾಸ್ ಆಗ್ತವೆ, ಇದನ್ನೆಲ್ಲ ನೀವು ತಗೊಂಡು ನಿಮ್ ಹೊಸ ಫೋನ್ಸ್ ನಲ್ಲಿ ಯೂಸ್ ಮಾಡಿದ್ರೆ ಈ ವೇಸ್ಟ್ ಜಾಸ್ತಿ ಆಗಲ್ಲ, ಲಾಭನೂ ಜಾಸ್ತಿ ಸಿಗುತ್ತೆ. ಒಂದ್ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳುವಾಗ, ಇಲ್ಲಿ ನೋಡಪ್ಪ, ಇದೇನೋ ಅಷ್ಟು ಸುಲಭದ ಕೆಲಸ ಅಲ್ಲ. ನೀನು ಆ ಪಾರ್ಟ್ಸ್ ಎಲ್ಲ ಕ್ವಾಲಿಟಿ ಚೆಕ್ ನಲ್ಲಿ ಪಾಸ್ ಆಗ್ತವೆ ಅಂತ ಹೇಳಿದ್ಯಲ್ಲ, ನಂಗೆ ಗೊತ್ತಿರೋ ಮಟ್ಟಿಗವೋ ಖಂಡಿತ ಪಾಸ್ ಆಗಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಏನಕ್ಕೆ ಇಷ್ಟೊಂದು ದುಡ್ಡು ರಿಸ್ಕ್ ತಗೋತಾ ಇದ್ಯಾ? ಇಲ್ಲಿಂದ ಹೋಗೋ, ಬೇರೆ ಕೆಲಸ ಇದ್ರೆ ನೋಡ್ಕೋ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಅಂಗಡಿಗೆ ಬಂದ್ಮೇಲೆ ಇವನಿಗೊಬ್ಬ ಸಾಲ ಕೊಟ್ಟಿದ್ನಲ್ಲ, ಅವನು ನನ್ನ ಹಣನ ಯಾವಾಗ ವಾಪಸ್ ಕೊಡ್ತೀಯ ಅಂತ ಕೇಳಿದಾಗ, ಇವನು ಒಂದ್ ಸುತ್ತಿಗೆನ ಟೇಬಲ್ ಮೇಲೆ ಇಟ್ಟು, ನಂಗೊಂದ್ ಸ್ವಲ್ಪ ಟೈಮ್ ಕೊಡು, ಇಲ್ಲ ಅಂದ್ರೆ ಇವಾಗ್ಲೇ ನನ್ನ ಕಥೆನ ಮುಗಿಸ್ಬಿಡು ಅಂತ ಹೇಳ್ತಾನೆ. ಅವನು ಇವನಿಗೆ ಗೊತ್ತಿರೋನಾಗಿರೋದ್ರಿಂದ ಒಂದ್ ಸ್ವಲ್ಪ ಟೈಮ್ ಕೇಳ್ತಾ ಇದೆಯಾ, ತಗೋ, ಏನೋ ತೊಂದರೆ ಇಲ್ಲ, ಆದ್ರೆ ನನ್ನ ಹಣನ ವಾಪಸ್ ಕೊಡದೆ ಹೋದ್ರೆ ನಿನ್ನ ಅಂಗಡಿನಲ್ಲಿರೋ ಎಲ್ಲಾ ವಿಷಯಗಳನ್ನೂ ನಾನು ತಗೊಂಡೋಗ್ಬಿಡ್ತೀನಿ ಅಂತ ಹೇಳಿ ಅವನ ಅಲ್ಲಿಂದ ಹೊರಟೋಗ್ತಾನೆ. ಇವನು ಇವಾಗ ಹೇಗಾದ್ರೂ ಮಾಡಿ ಕ್ವಾಲಿಟಿ ಚೆಕ್ ನಲ್ಲಿ ಎಲ್ಲಾ ಪಾರ್ಟ್ಸ್ ಗಳನ್ನು ಪಾಸ್ ಮಾಡಿಸ್ಬೇಕು ಅಂತ ಡೇ ಅಂಡ್ ನೈಟ್ ಕುಂತು ಆ ಫೋನ್ ನ ಎಲ್ಲಾ ಪಾರ್ಟ್ಸ್ ಗಳನ್ನು ಸಪರೇಟ್ ಮಾಡಿ ಅದರಲ್ಲಿರೋ ಪ್ರಾಬ್ಲಮ್ಸ್ ಏನು ಅಂತ ಐಡೆಂಟಿಫೈ ಮಾಡ್ಕೊಂಡು ಅದನ್ನೆಲ್ಲ ಫಿಕ್ಸ್ ಮಾಡ್ತಾನೆ. ಹಾಗೆ ಫಿಕ್ಸ್ ಮಾಡಿ ಅದನ್ನೆಲ್ಲ ತಗೊಂಡು ಕ್ವಾಲಿಟಿ ಚೆಕ್ ನಲ್ಲಿ ಕೊಟ್ಟಾಗ ಇವನು ಅನ್ಕೊಂಡಂಗೆನೆ ಅವೆಲ್ಲ 100% ಪಾಸ್ ಆಗ್ತವೆ. ಇವನು ಇದರಿಂದ ತುಂಬಾ ಸಂತೋಷ ಪಟ್ಟು ನೆಕ್ಸ್ಟ್ ಏನೇ ಆ ಮ್ಯಾನೇಜರ್ ಲೀನಾ ಮೀಟ್ ಮಾಡಕ್ ಹೋಗ್ತಾನೆ. ಆಗ ಅವನು ತನ್ನ ಬಾಸ್ ಜೊತೆ ಇರೋವಾಗ, ನಾನು ಹೇಳ್ದಂಗೆನೆ ನನ್ನ ಪಾರ್ಟ್ಸ್ ಎಲ್ಲ ಕ್ಯೂಸಿನಲ್ಲಿ ಪಾಸ್ ಆಯ್ತು, ದಯವಿಟ್ಟು ಇದನ್ನ ತಗೊಳ್ಳಿ ಅಂತ ಹೇಳ್ತಾನೆ. ಆದ್ರೆ ಅವನು ಇವನು ಹೇಳೋದ್ನೆಲ್ಲ ಸ್ವಲ್ಪನೂ ಕಿವಿಗೆ ಹಾಕೊಳ್ದೆ ಇಗ್ನೋರ್ ಮಾಡಿದಾಗ ಇವನು ತುಂಬಾ ಕೋಪದಲ್ಲಿ ಕೂಗಾಡಿ, ಈ ಶೆನಿನ್ ಎಲೆಕ್ಟ್ರಾನಿಕ್ಸ್ ನ ಓನರ್ ಆ ಬಾಸ್ ಅಲ್ಲಿ ಪಕ್ಕದಲ್ಲಿರೋದು ನೋಡಿ ಅವ್ರನ್ನ ಮೀಟ್ ಮಾಡಿ ಐಡಿಯಾ ಬಗ್ಗೆ ಹೇಳಿದಾಗ, ನಂಗೆ ಇವಾಗ 3 ಗಂಟೆಗೆ ಒಂದು ಅರ್ಜೆಂಟ್ ಟ್ರೈನ್ ಇದೆ, ನೆಕ್ಸ್ಟ್ ಮಂತ್ ಬಂದು ನಿನ್ನ ಮೀಟ್ ಮಾಡೋ ಅಂತ ಅವ್ರು ಹೇಳ್ತಾರೆ. ಆದ್ರೆ ಅವನಿಗೆ ಅದಕ್ಕೆ ಟೈಮ್ ಇಲ್ಲ, ಸೊ ಅವ್ರ ಎಲ್ಲಿ ಹೋಗ್ತಾ ಇದಾರೆ ಅನ್ನೋದನ್ನ ತಿಳ್ಕೊಂಡು ಆ ಟ್ರೈನಿನ ಟಿಕೆಟ್ ತಗೊಳಕ್ ಹೋಗ್ತಾನೆ. ಆದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್, ಸರಿ ಅಂತ ಅದನ್ನು ತಗೊಂಡು ತನ್ನ ಸ್ಕೂಟರ್ನಿಂದ ಆ ಟ್ರೈನಿನ ಕ್ಯಾಶ್ ಮಾಡಕ್ ಹೋಗ್ತಾನೆ. ಆದ್ರೆ ದಾರಿನಲ್ಲಿ ಟ್ರಾಫಿಕ್ ಅಂತೂ ತುಂಬಾ ಜಾಸ್ತಿ, ಸೊ ಸಿಗೋ ಸಣ್ಣ ಗ್ಯಾಪ್ ನಲ್ಲೆಲ್ಲ ಗಾಡಿ ನುಗ್ಸಿ ತುಂಬಾನೇ ಫಾಸ್ಟ್ ಆಗಿ ಹೋಗ್ತಾ ಇರಬೇಕಾದ್ರೆ ಕೊನೆಗೊಂದ್ ಜಾಗದಲ್ಲಿ ಬಿದ್ದು ಬಿಡ್ತಾನೆ. ಇದರಿಂದ ಗಾಡಿನೂ ಸ್ಟಾರ್ಟ್ ಆಗದೆ ಹಾಗೆ ಓಡೋಕ್ ಶುರು ಮಾಡಿ ಒಂದ್ ಸಿಗ್ನಲ್ ಕ್ರಾಸ್ ಮಾಡುವಾಗ ಒಂದ್ ಕಾರ್ ಇವನ್ನ ಗುದ್ದಿ ಹಾರ್ಕೊಂಡು ಕೆಳಗಡೆ ಬೀಳ್ತಾನೆ. ಇದ್ರೂ ಇವನು ಬಿಡದೆ ಹಾಗೆ ಮತ್ತೆ ಓಡೋಕ್ ಶುರು ಮಾಡಿ ಕೊನೆಗೆ ಆ ಟ್ರೈನ್ ಕ್ಯಾಚ್ ಮಾಡ್ತಾನೆ. ಈ ರೀತಿ ಹಲವಾರು ಹೋರಾಟಗಳ ನಂತರ ಕೊನೆಗೆ ಆ ಬಾಸ್ನು ಮೀಟ್ ಮಾಡ್ತಾನೆ. ಆಗ ಅವ್ರ ಹತ್ರ ಇವಾಗ ನನ್ನ ಐಡಿಯಾ ಬಗ್ಗೆ ಹೇಳ್ಬೋದಾ ಅಂತ ಕೇಳಿ ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋ ಎಲ್ಲಾ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೂ ಇವ್ನು ಮಾಡ್ತಾ ಇರೋ ಈ ಕೆಲಸ ತುಂಬಾನೇ ಇಷ್ಟ ಆಗುತ್ತೆ. ನಿನ್ನ ಹತ್ರ ಇರೋ ಎಲ್ಲಾ ಸ್ಪೇರ್ ಪಾರ್ಟ್ಸ್ ಗಳನ್ನು ನಿನ್ನಿಂದ ಕ್ಯೂಸಿನಲ್ಲಿ ಪಾಸ್ ಮಾಡ್ಸಕ್ಕಾಗತ್ತೆ ಅಂತ ನಂಗೆ ನಂಬಿಕೆ ಇದೆ. ಸೊ ನಿನ್ನ ಹತ್ರ ಇರೋ ಎಲ್ಲಾ ಸ್ಟಾಕ್ಸ್ನು ರಿಪೇರ್ ಮಾಡಿ ಅದನ್ನ ನಂಗೆ ತಲುಪಿಸು. ಅವೇನಾದ್ರೂ ಕ್ವಾಲಿಟಿ ಚೆಕ್ನಲ್ಲಿ ಪಾಸ್ ಆಯ್ತು ಅಂದ್ರೆ ನಾವಿಬ್ರು ಸೇರಿ ಬಿಸ್ನೆಸ್ ಮಾಡೋಣ. ಆದ್ರೆ ಅದನ್ನ ನೀನು ರೆಡಿ ಮಾಡಿ ನಂಗೆ ತಲುಪಿಸೋವರೆಗೂ ನಾನು ಯಾವ ಅಡ್ವಾನ್ಸ್ ಕೊಡಲ್ಲ. ಇದರಿಂದ ನಿಂಗೆ ಏನೇ ತೊಂದರೆ ಬಂದ್ರು ಅದನ್ನೆಲ್ಲ ಫೇಸ್ ಮಾಡಬೇಕಾಗಿರೋದು ನೀನೆ, ನನ್ನಿಂದ ನಿಂಗೆ ಯಾವ ಹೆಲ್ಪ್ನೂ ಮಾಡೋಕ್ಕಾಗಲ್ಲ. ಸೊ ಚೆನ್ನಾಗಿ ಯೋಚನೆ ಮಾಡಿ ನಿಂಗೆ ಓಕೆ ಅನಿಸ್ತು ಅಂದ್ರೆ ನನ್ನ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿ ಅವ್ರದ್ದೊಂದು ಬಿಸ್ನೆಸ್ ಕಾರ್ಡ್ ಕೊಟ್ಟು ಇವನ್ನ ಅಲ್ಲಿಂದ ಕಲಿಸ್ತಾರೆ. ಆಕ್ಚುಲಿ ಈ ಬಾಸು ಕೂಡ ನಮ್ಮ ಹೀರೋನ್ ವಯಸ್ಸಿನಲ್ಲಿದ್ದಾಗ ಇವನ್ ರೀತಿನೇ ತುಂಬಾ ಕಷ್ಟಪಟ್ಟು ಅವ್ರ ಹಾರ್ಡ್ ವರ್ಕ್ನಿಂದ ಹಂತವಾಗಿ ಮುಂದುವರೆದು ಇವಾಗ ಒಂದು ದೊಡ್ಡ ಕಂಪ್ನಿನೇ ಓನ್ ಮಾಡ್ತಾ ಇದ್ದಾರೆ. ಡೈಲಿ ನಮ್ಮ ಹೀರೋನೆ ಅವನ ತಂಗಿನ ಸ್ಕೂಲಿಂದ ಪಿಕ್ ಮಾಡ್ತಾ ಇದ್ದ. ಆದ್ರೆ ಇವತ್ತು ತುಂಬಾ ಲೇಟ್ ಆಗಿರೋದ್ರಿಂದ ಆ ಸ್ಕೂಲಿನ ಸೆಕ್ಯೂರಿಟಿನೇ ಅವಳ ತನ್ನ ರೂಮಿಗೆ ಕರ್ಕೊಂಡು ಹೋಗಿ ಸೇಫ್ ಆಗಿ ನೋಡ್ಕೋತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಇವನು ಅಲ್ಲಿಗೆ ಬಂದು ಅವಳ ಮನೆ ಕರ್ಕೊಂಡು ಹೋಗ್ತಾ ಇರೋವಾಗ ಇವನ್ಗಾಗಿರೋ ಗಾಯನೆಲ್ಲ ನೋಡಿ ಇದೆಲ್ಲ ಏನು ಅಂತ ಕೇಳ್ತಾಳೆ. ಅದಕ್ಕೆ ಇವನು ಅದೆಲ್ಲ ಏನೂ ಇಲ್ಲ ಬಾ ಅಂಥೇಳಿ ಮನೆಗೆ ಕರ್ಕೊಂಡು ಹೋಗಿ ಇವನು ಸರಿಯಾದ ಟೈಮಿಂಗ್ ಸ್ಟಾಕ್ಸ್ ನೆಲ್ಲ ಡೆಲಿವರ್ ಮಾಡೋದಕ್ಕೆ ಕೆಲಸ ಮಾಡೋಕೊಂದು ಜಾಗ ಮತ್ತೆ ಕೆಲಸದವರೆಲ್ಲ ಬೇಕಾಗಿದೆ. ಅದರಿಂದ ಇವನು ಆ ಓಲ್ಡ್ ಏಜ್ ಹೋಮ್ನ ಇನ್ಚಾರ್ಜನ್ ಮೀಟ್ ಮಾಡಿ, ನಂಗೆ ಈ ರೀತಿ ಒಂದು ದೊಡ್ಡ ಡೀಲ್ ಸಿಕ್ಕಿದೆ, ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಬೇಕು ಮತ್ತೆ ಕೆಲಸದವ್ರನ್ನ ಹುಡುಕ್ಬೇಕು, ಇದೆಲ್ಲ ಏನೂ ತೊಂದರೆ ಇಲ್ಲ, ಅದನ್ನೆಲ್ಲ ನಾನೇ ನೋಡ್ಕೋತೀನಿ. ಆದ್ರೆ ಪ್ರೊಡಕ್ಷನ್ ಸರಿಯಾಗಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಅವ್ರನ್ನೆಲ್ಲ ಸೂಪರ್ವೈಸ್ ಮಾಡೋದಕ್ಕೆ ನನ್ನ ಜೊತೆ ಯಾರಾದರೂ ಒಬ್ರು ಇದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ, ನಂಗೂ ನಿಮ್ಮನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ, ಸೊ ಇದನ್ನೆಲ್ಲ ನೀವೇ ನೋಡ್ಕೋತೀರಾ ಅಂತ ಕೇಳೋವಾಗ ಅವರು ಇದಕ್ಕೆ ಸರಿ ಅಂತ ಒಪ್ಕೊಂಡು ನೀನ್ ಮಾಡ್ತಾ ಇರೋ ಈ ಕೆಲಸದಲ್ಲಿ ತುಂಬಾ ದೊಡ್ಡ ರಿಸ್ಕ್ ಇದೆ, ಒಂದ್ ವೇಳೆ ಇದ್ರಲ್ಲಿ ಏನಾದ್ರೂ ಎಡವೆಟ್ಟಾಯ್ತು ಅಂದ್ರೆ ನೀನ್ ಎಲ್ಲಾ ವಿಷಯನೂ ಕಲ್ಕೋತೀಯ, ಒಂದ್ ಸ್ವಲ್ಪ ಯೋಚನೆ ಮಾಡು, ಹಾಗೇನೇ ನಡೆದ್ರು ನಾನಂತೂ ಖಂಡಿತ ನಿನ್ ಜೊತೆ ಇರ್ತೀನಿ ಅಂತ ಅವ್ರು ಇದಕ್ಕೆ ಒಪ್ಕೋತಾರೆ. ಇವನು ಸರಿ ಅಂತ ರಾತ್ರಿನ ಮ್ಯಾನೇಜರ್ ಲೀನಾ ಮೀಟ್ ಮಾಡಿ ನಾನು ಈ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಒಂದ್ ಕಾಂಟ್ರಾಕ್ಟ್ ನಲ್ಲಿ ಸೈನ್ ಮಾಡ್ತಾನೆ. ಇದಕ್ಕೆಲ್ಲ ಹಣ ಬೇಕಲ್ಲ, ಅದರಿಂದ ಇವನು ತನ್ನ ಅಂಗಡಿನ ಖಾಲಿ ಮಾಡಿ ಅಲ್ಲಿರೋ ಎಲ್ಲಾ ವಿಷಯಗಳು ಮತ್ತೆ ತನಗಂತ ಇರೋ ಒಂದ್ ಸ್ಕೂಟರ್ನು ಮಾರಿ ಅದರಿಂದ ಬಂದಿರೋ ಒಂದ್ ಸ್ವಲ್ಪ ಹಣ ತಗೊಂಡು ಫ್ಯಾಕ್ಟ್ರಿಗಂತ ಎಲ್ಲಾದ್ರೂ ಕಡಿಮೆ ಬಾಡಿಗೆನಲ್ಲಿ ಜಾಗ ಸಿಗುತ್ತ ಅಂತ ಹುಡುಕ್ತಾ ಇರೋವಾಗ ಕೊನೆಗೆ ಇವನ್ ಅನ್ಕೊಂಡಂಗೆನೆ ಕಡಿಮೆ ಬಾಡಿಗೆನಲ್ಲಿ ಕಂಟೈನರ್ ರೀತಿ ಇರೋ ಒಂದ್ ಜಾಗ ಸಿಗುತ್ತೆ. ಅದನ್ನ ನಮ್ ಹೀರೋ ಮತ್ತೆ ಆ ಓಲ್ಡ್ ಏಜ್ ಹೋಮ್ನ ಇನ್ಚಾರ್ಜ್ ಅಲ್ಲಿಯಾಮ್ ಇಬ್ರು ಸೇರಿ
ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫುಲ್ ಆಗಿ ಕ್ಲೀನ್ ಮಾಡಿ ಮುಗಿಸಿ ವರ್ಕಿಂಗ್ ಟೇಬಲ್ ಗಳನ್ನೆಲ್ಲ ಇಟ್ಟು ಅದನ್ನ ಒಂದು ಒಳ್ಳೆ ಫ್ಯಾಕ್ಟರಿ ರೀತಿನೇ ಬದಲಾಯಿಸ್ಬಿಡ್ತಾರೆ. ಅದಾದ್ಮೇಲೆ ಇವ್ರ ಹತ್ರ ಇರೋ ಸ್ಟಾಕ್ಸ್ ಗಳನ್ನೆಲ್ಲ ಸೇಫ್ ಆಗಿ ಸ್ಟೋರ್ ಮಾಡೋಕ್ಕೋಸ್ಕರ ಒಂದ್ ಶೆಡ್ ನು ರೆಡಿ ಮಾಡಿ ಮುಗಿಸಿ ಫ್ಯಾಕ್ಟರಿ ರೆಡಿ ಆಯ್ತು, ಮ್ಯಾನೇಜರ್ ರೆಡಿ ಆಗಿದ್ದಾರೆ. ಇವಾಗ ಕೆಲಸ ಮಾಡೋಕ್ ವರ್ಕರ್ಸ್ ಬೇಕು ಅಂತ ಸರಿಯಾಗಿ ಕೆಲಸ ಸಿಗ್ದೆ ಫೈನಾನ್ಷಿಯಲಿ ತುಂಬಾ ಕಷ್ಟ ಪಡ್ತಾ ಇರೋ ಅಂತಾರನ್ನೆಲ್ಲ ಹಾಗೆ ಹುಡ್ಕೋಕ್ ಶುರು ಮಾಡಿದಾಗ ಒಂದ್ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇರೋ ಒಬ್ಳು ಲೇಡಿ ಅವ್ಳು ಕಿವಿ ಕೆಲಸ್ತಾ ಇಲ್ಲ. ಇದರಿಂದಲೇ ಅವರು ಅಲ್ಲಿ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗಿರೋ ಸಿಚುವೇಶನ್ ಇದೆ. ಸೊ ಅವ್ರನ್ನ ಮೀಟ್ ಮಾಡಿ ವಿಷಯ ತಿಳಿಸಿದಾಗ ತಕ್ಷಣನೇ ಅವರು ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡ್ದೆ ನಾನು ಕೆಲ್ಸದ್ ಬರ್ತೀನಿ ಅಂತ ಒಪ್ಕೊಂಡಾಗ ನಮ್ ಹೀರೋನು ಇದೇನ್ ಕೆಲ್ಸ, ಇದನ್ನ ಹೇಗ್ ಮಾಡ್ಬೇಕು ಅನ್ನೋ ಎಲ್ಲಾ ವಿಷಯಗಳನ್ನು ಹೇಳ್ಕೊಟ್ಟು ಇವಾಗ ಒಬ್ಬ ಬಾಕ್ಸರ್ ನ ಮೀಟ್ ಮಾಡ್ತಾರೆ. ಇವನೊಬ್ಬ ದುಡ್ಡು ಚಾಂಪಿಯನ್, ಆಕ್ಚುಲಿ ಇವನಿಗೆ ಜಾಸ್ತಿ ಕೋಪ ಬರುತ್ತೆ. ಇದರಿಂದ ಇವನು ಯಾರೋ ಒಬ್ಬನ್ನ ಹೊಡೆದಾಕಿ ಜೈಲ್ಗೂ ಹೋಗಿ ಬಂದಿರೋದ್ರಿಂದ ಇವನ್ನ ಬಾಕ್ಸಿಂಗ್ ನಿಂದ ಹೊರಗಡೆ ಕಲ್ಸಿರ್ತಾರೆ. ಆವಾಗಿಂದಲೂ ಇವನು ಮನೆಯಿಂದ ಹೊರಗಡೆನೆ ಹೋಗ್ದೆ ಒಂಟಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋ ಸಮಯ ನಮ್ ಹೀರೋನ ಅವನ್ನ ಮೀಟ್ ಮಾಡಿ ತಮ್ ಕೆಲ್ಸದ ಬಗ್ಗೆ ಹೇಳಿ ಇವನ್ನ ತಮ್ ಫ್ಯಾಕ್ಟ್ರಿ ಕರ್ಕೊಂಡು ಕೆಲಸ ಮಾಡ್ಸೋಕ್ ಶುರು ಮಾಡಿದಾಗ ಇವನ್ ಟಚ್ ಮಾಡೋ ಒಂದೊಂದ್ ಪಾರ್ಟ್ಸು ಕೈ ಸಮೇತನೆ ಕಿತ್ಕೋ ಬರ್ತಾ ಇದೆ. ಆಗ ನಮ್ ಹೀರೋನು ಏನು ತೊಂದ್ರೆ ಇಲ್ಲ, ಟ್ರೈ ಮಾಡು ಅಂತ ಹೇಳಿ ಒಂದೊಂದ್ ವಿಷಯನ ಹೇಳ್ಕೊಡ್ತಾ ಇರೋದ್ನೆಲ್ಲ ನೋಡಿ ಇವನ್ಗೆ ನಮ್ ಹೀರೋನ್ ಕಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಮೂರನೇದಾಗಿ ಒಬ್ಬ ಗೇಮರ್ ನ ಮೀಟ್ ಮಾಡ್ತಾರೆ. ಅವನ್ಗಿನ್ನೂ ಒಂದ್ ಸ್ವಲ್ಪ ದಿನದಲ್ಲೇ ಮದುವೆನಂತೆ. ಆ ಮದುವೆಗೂ ಮುಂಚೆನೆ ಒಂದ್ ಒಳ್ಳೆ ಜಾಗದಲ್ಲಿ ಕೆಲಸ ಸಿಗ್ಬೇಕು ಅಂತ ಇವನು ತುಂಬಾ ಕಡೆ ಹುಡುಕ್ತಾ ಇದ್ನಂತೆ. ಅದೇ ಸಮಯಕ್ಕೆ ನಮ್ ಹೀರೋನು ಈ ಎಲ್ಲಾ ವಿಷಯನೂ ಹೇಳಿ ನೀವು ನಮ್ ಕಂಪ್ನಿನಲ್ಲಿ ಜಾಯಿನ್ ಮಾಡ್ಕೋತೀರಾ ಅಂತ ಕೇಳೋವಾಗ ನೀವು ಕೆಲಸ ಕೊಡ್ತಾ ಇರೋದೇ ದೊಡ್ಡ ವಿಷಯ, ಮತ್ತೆ ನನ್ ಜೊತೆ ಒಬ್ಬ ಫ್ರೆಂಡ್ ಇದ್ದಾನೆ ಅವನು ಕೆಲ್ಸಕ್ಕೆ ತಗೋತೀರಾ ಅಂತ ಕೇಳಿದಾಗ ಇವನ್ಗೂ ಜಾಸ್ತಿ ವರ್ಕರ್ಸ್ ಬೇಕಲ್ಲ ಸರಿ ಅಂತ ಅವನು ಕೆಲ್ಸಕ್ಕೆ ತಗೋತಾನೆ. ಇದೆಲ್ಲ ಆದ್ಮೇಲೆ ಆ ಓಲ್ಡ್ ಏಜ್ ಹೋಮ್ ನಲ್ಲಿರೋ ಕೆಲವು ವಯಸ್ಸಾದವರು ನಮ್ ಹೀರೋನೇ ಡೈರೆಕ್ಟ್ ಆಗಿ ಮೀಟ್ ಮಾಡಿ ನಾವು ಕೆಲ್ಸಕ್ಕೆ ಜಾಯಿನ್ ಮಾಡ್ಕೋಬೋದಾ ಅಂತ ಕೇಳಿದಾಗ ಇವನು ಸರಿ ಅಂತ ಅವನು ಕೆಲ್ಸಕ್ಕೆ ಸೇರಿಸ್ಕೊಂಡು ಒಂದ್ ದೊಡ್ಡ ಟೀಮ್ ನೇ ಫಾರ್ಮ್ ಮಾಡ್ತಾನೆ. ಇವನು ಇಷ್ಟೆಲ್ಲ ಮಾಡಿದ್ರು ಕೂಡ ಇವನ ಹತ್ರ ಇರೋ ಹಣ ಯಾವ್ದಕ್ಕೂ ಸಾಲಲ್ಲ, ಆದ್ರಿಂದ ಇವನು ಇನ್ಮೇಲೂ ಸಾಲ ತಗೊಳ್ಳೋದು ಸರಿ ಬರಲ್ಲ, ಪಾರ್ಟ್ ಟೈಮ್ ನಲ್ಲಿ ಏನಾದ್ರೂ ಕೆಲಸ ಮಾಡೋಣ ಅಂತ ಈ ಸಿಟಿನಲ್ಲಿರೋ ಒಂದ್ ದೊಡ್ಡ ಬಿಲ್ಡಿಂಗ್ ನಲ್ಲಿ ವಿಂಡೋ ಗ್ಲಾಸ್ ಗಳನ್ನ ಕ್ಲೀನ್ ಮಾಡೋ ಒಂದ್ ಕೆಲ್ಸಕ್ಕೆ ಸೇರ್ಕೋತಾನೆ. ಈ ರೀತಿ ಅಲ್ಲಿ ಇಲ್ಲಿ ಅಂತ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಸಿಗೋ ಹಣನ ಇಟ್ಕೊಂಡು ಆ ಜಾಗದ ರೆಂಟು ಕರೆಂಟ್ ಬಿಲ್ನೆಲ್ಲ ಕಟ್ ಮುಗಿಸ್ತಾರೆ. ಹಾಗೆ ಒಂದಿನ ನಮ್ ಹೀರೋ ಮತ್ತೆ ಲಿಯಾಮ್ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಯಾರೋ ಒಬ್ಬ ಆ ಮ್ಯಾನೇಜರ್ ಲೀ ಕಳಿಸ್ತಾ ಅಂತ ಅಲ್ಲಿಗೆ ಬಂದು ಕೆಲವು ಫೋನ್ಸ್ ಗಳನ್ನೆಲ್ಲ ಅವ್ರು ತಗೋಬರ ಕೇಳಿದ್ರು. ಸೊ ಕೊಡಿ ಅಂತ ಕೇಳ್ತಾನೆ. ಯಾಕಂದ್ರೆ ಈ ರೀತಿ ಎಲೆಕ್ಟ್ರಾನಿಕ್ಸ್ ಬೋರ್ಡ್ ಗಳಲ್ಲಿ ಒಂದ್ ಸ್ಮಾಲ್ ಅಮೌಂಟ್ ಆಫ್ ಗೋಲ್ಡ್ ಮಿಕ್ಸ್ ಆಗಿರುತ್ತೆ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮಾರೋ ರೀತಿ ಅವನೊಂದ್ ಸೈಡ್ ನಲ್ಲಿ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾನೆ. ಆದ್ರೆ ಇದು ಇಲ್ಲೀಗಲ್. ಸೊ ನಮ್ ಹೀರೋ ಕೊಡಲ್ಲ ಅಂತ ಹೇಳಿ ಅವನಲ್ಲಿಂದ ಕಲಿಸ್ಬಿಡ್ತಾನೆ. ಹಾಗೆ ಒಂದಿನ ಎಲ್ಲರೂ ಕೆಲಸ ಮಾಡ್ತಾ ಇರೋ ಸಮಯ ಆ ಗೇಮರ್ ಒಬ್ಬನ್ನ ಕೆಲ್ಸಕ್ಕೆ ಸೇರಿಸಿದ್ನಲ್ಲ ಅವನು ನನ್ನ ಸಂಬಳದಲ್ಲಿ ಏನಕ್ಕೆ 100 ಯುವಾನ್ಸ್ ನ ಡಿಟೆಕ್ಟ್ ಮಾಡಿದ್ಯಾ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ ನಮ್ ಹೀರೋ ಜೊತೆ ಜಗಳಕ್ಕೆ ಬರ್ತಾನೆ. ಆದ್ರೆ ಅವನು ತುಂಬಾ ಲೇಜಿ, ಪದೇ ಪದೇ ಲೀವ್ ತಗೊಳ್ಳೋದು, ಸರಿಯಾಗಿ ಕೆಲಸ ಮಾಡದೇ ಇರೋದು, ಈ ರೀತಿ ಎಲ್ಲ ಮಾಡಿರೋದ್ರಿಂದ ನಮ್ ಹೀರೋ ಒಂದ್ ಸಂಬಳನ ಡಿಟೆಕ್ಟ್ ಮಾಡ್ಕೊಂಡು ಬರೋ ತಿಂಗಳು ನೀನ್ ಇದೇ ರೀತಿ ಮಾಡಿದೆ ಅಂದ್ರೆ ನಿನ್ ಸಂಬಳನ ಮತ್ತೆ ಡಿಟೆಕ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳೋವಾಗ ಇದನ್ನ ಕೇಳಿ ಇವನು ತುಂಬಾ ಕೋಪಿಸ್ಕೊಂಡು 2 ಟೇಬಲ್ ಹಾಕಿ 6 ಜನ ಕೆಲ್ಸಕ್ಕೆ ಇಟ್ಕೊಂಡಿರೋ ನೀನಲ್ಲ ಒಬ್ಬ MD ನ, ಇದು ಒಂದ್ ಫ್ಯಾಕ್ಟ್ರಿನ ಅಂತ ನಮ್ ಹೀರೋ ಚೆನ್ನಾಗ್ ಬೈದು ನಾನು ಇವಾಗ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಾಗ ನಮ್ ಹೀರೋ ಅವನ್ ಬೈದದ್ಕಲ್ಲ ಒಂದ್ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ದೆ ಅವನ್ ಸಂಬಳನ ಕೊಟ್ಟು ಕಲ್ಸಿ ಅಂತ ಲಿಯಾಮ್ ಹೇಳ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಫ್ಯಾಕ್ಟ್ರಿಗೆ ಬರ್ತಾ ಇರೋ ಸಮಯ ಹೊರಗಡೆ ಒಂದ್ ಗ್ಯಾಂಗ್ ಕುಂತು ಇವನ್ನ ಗುರಾಯಿಸ್ತಾ ಇದೆ. ಇವರೆಲ್ಲ ಬಂದಿರೋದ್ ಏನಕ್ಕೆ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರೋ ಆ ಲೇಡಿ ಹಳೆ ಕಂಪ್ನಿನಲ್ಲಿ ಕೆಲಸ ಮಾಡೋವಾಗ ಅಲ್ಲಿ ನಡೆದಿರೋ ಒಂದ್ ಪ್ರಾಬ್ಲಮ್ ನಿಂದ ಆ ಬಾಸ್ ಮೇಲೆ ಕೇಸ್ ಹಾಕಿರ್ತಲ್ಲ, ಅದರಿಂದ ಇವರೆಲ್ಲ ಈ ಲೇಡಿನ ಹೆದರ್ಸಿ ಕೇಸ್ ನ ವಾಪಸ್ ತಗೊಳಕ್ ಮಾಡೋಕ್ಕೋಸ್ಕರನೇ ಇಲ್ಲಿಗೆ ಬಂದಿರ್ತಾರೆ. ಆದ್ರೆ ಇವಳು ಏನ್ ಬೇಕಾದ್ರೂ ಮಾಡ್ಕೊ, ಕೇಸ್ ನಂತೂ ವಾಪಸ್ ತಗೊಳಕ್ಕಾಗಲ್ಲ ಅಂತ ಹೇಳೋವಾಗ ಅವನು ಇವಳಿಗೆ ಕಪಲ್ ಕೊಡದ್ ಬಿಡ್ತಾನೆ. ಇದರಿಂದ ಅವಳು ಹಿಯರಿಂಗ್ ಡಿವೈಸ್ ಹೊಡೆದೋಗುತ್ತೆ. ಹಾಗಿದ್ನೆಲ್ಲ ನೋಡ್ತಾ ಇರೋ ನಮ್ ಹೀರೋ ತಕ್ಷಣನೇ ಅಲ್ಲಿಗೆ ಬಂದು ಅವ್ನ್ ಸರಿಯಾಗಿ ಒಂದು ಒದೆ ಬಿಟ್ಟಾಗ ಅವನು ಕೆಳಗಡೆ ಬಿದ್ದು ಅವನ್ ಜೊತೆ ಬಂದಿರೋರ್ನೆಲ್ಲ ಕರೆದು ಬಿಡ್ತಾನೆ. ಆಗ ಅವರು ಅಲ್ಲಿಗೆ ಬಂದು ಒಂದ್ ದೊಡ್ಡ ಗಲಾಟೆ ಶುರುವಾಗಿ ನಮ್ ಹೀರೋನ್ ಕಡೆಯವ್ರನ್ನೆಲ್ಲ ಚೆನ್ನಾಗಿ ಹೊಡೆದಾಕದ್ಮೇಲೆ ಕೊನೆಗೆ ಈ ಬಾಕ್ಸರ್ ಎಂಟ್ರಿ ಕೊಟ್ಟು ಒಬ್ಬೊಬ್ರು ಫುಟ್ಬಾಲ್ ಆಡಿ ಹೊಡೆದು ಬಡ್ದು ಚೆನ್ನಾಗ್ ರುಬ್ಬಾಕ್ತಾನೆ. ಆಗ ಈ ಲೇಡಿ ಇವ್ಳದು ಏರ್ ಪೀಸ್ ಹೊಡೆದೋಯ್ತಲ್ಲ ಅದರಿಂದ ಒಂದ್ ಕೊಡ್ಲಿನ್ ತಗೊಂಡು ಅವ್ರ ಕತೆನ್ ಮುಗಿಸ್ಬಿಡ್ಬೇಕು ಅಂತ ಹತ್ರ ಬಂದಾಗ ನಮ್ ಹೀರೋ ನಾನಿದ್ನ ಫಿಕ್ಸ್ ಮಾಡ್ಕೊಡ್ತೀನಿ, ಏನೂ ತೊಂದ್ರೆ ಇಲ್ಲ, ಅವ್ರನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಆದ್ರೆ ಇದು ಅವಳಿಗೆ ಕೇಳಿಸ್ತಾ ಇಲ್ಲ. ಆಗಿದ್ನೆಲ್ಲ ಗ್ಯಾಂಗು ಕೇಳಿ ಅವನಿದ್ನ ನಿಂಗೆ ಫಿಕ್ಸ್ ಮಾಡ್ಕೊಡ್ತಾನೆ, ದಯವಿಟ್ಟು ನಮ್ಗೆ ಬಿಟ್ಬಿಡು ಬಿಟ್ಬಿಡು ಅಂತ ಬೇಡ್ಕೊಳಕ್ ಶುರು ಮಾಡ್ತಾರೆ. ಕೊನೆಗೆ ಇವಳಿಗೂ ಅರ್ಥ ಆಗತ್ತೆ, ಸರಿ ಅಂತ ಇವಳು ಬಿಟ್ಬಿಡ್ತಾಳೆ. ಈ ರೀತಿ ಇವರು ಜಗಳ ಆಡ್ಕೊಂಡಿರೋ ವಿಷಯ ಪೊಲೀಸ್ಗೆ ಗೊತ್ತಾಗತ್ತೆ. ಇದರಿಂದ ಇವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಮತ್ತೆ ಯಾವತ್ತೂ ಈ ರೀತಿ ಮಾಡಬಾರದು ಅಂತ ಯಾವ ಕೇಸ್ನೂ ಹಾಕದೆ ಹಾಗೆ ವಾರ್ನ್ ಮಾಡಿದಾಗ ಇವರು ತುಂಬಾ ಸಂತೋಷ ಪಡ್ತಾರೆ. ಹಾಗೆ ಒಂದ್ 2-3 ದಿನ ಕಳೆದ್ಮೇಲೆ ಆ ಗೇಮರ್ ತನಗ್ ಮದುವೆ ಅಂತ ಹೇಳಿದ್ನಲ್ಲ, ಆ ಮದುವೆನು ಇವಾಗ ಶುರುವಾಗಿ ತುಂಬಾ ಎಮೋಷನಲ್ ಆಗಿ ನಡೀತಾ ಇರೋವಾಗ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾರೆ. ಆಗ ಈ ಗೇಮರ್ ಒಬ್ಬನ ಕೆಲ್ಸಕ್ಕೆ ಸೇರಿಸಿದ್ನಲ್ಲ ಅವನು ನಮ್ ಹೀರೋ ಜೊತೆ ಇನ್ನೂ ಒಂದ್ ವಿಷಯನ ಮಾತಾಡೋಕ್ ತುಂಬಾ ಸಲ ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಾ ಇಲ್ಲ.
ಅದೇ ಸಮಯ ಈ ಲೇಡಿ ಮತ್ತೆ ಆ ಬಾಕ್ಸರ್ ನಡುವೆ ಇನ್ನೂ ಒಂದು ರೀತಿ ಪ್ರೀತಿ ಉಂಟಾಗುತ್ತೆ. ಇದು ಪ್ರೇಮ ಅಲ್ಲ, ಪ್ರೀತಿ ಮಾತ್ರ. ಕೊನೆಗೆಲ್ಲ ಮುಗಿದ ಮೇಲೆ ಇವನೇ ನಮ್ ಹೀರೋನ್ ಮೀಟ್ ಮಾಡಿ, ನಾನು ಅವತ್ತು ಆ ರೀತಿ ಮಾತಾಡಬಾರ್ದಾಗಿತ್ತು, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ, ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ನಾನು ಮತ್ತೆ ನಿಮ್ ಜೊತೆ ಸೇರಿ ಕೆಲಸ ಮಾಡಬಹುದು ಅಂತ ಕೇಳಿದಾಗ, ಅದಕ್ಕೆ ಇವನು ಮನಸ್ಸಿನಲ್ಲಿ ಏನು ಇಟ್ಕೊಳ್ದೆ ಸರಿ ಅಂತ ಹೇಳಿದಾಗ ಅವನು ಇದನ್ನ ಕೇಳಿ ತುಂಬಾ ಸಂತೋಷ ಪಡ್ತಾನೆ. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ ಹೀರೋ ತನ್ನ ಮನೆಗೆ ಬಂದಾಗ ಇವನು ಬಾಡಿಗೆ ಸರಿಯಾಗಿ ಕೊಡದೇ ಇರೋದ್ರಿಂದ ಹೌಸ್ ಓನರ್ ಮನೆನ ಲಾಕ್ ಮಾಡಿದ್ದಾರೆ. ತಕ್ಷಣ ಇವನು ಅವ್ರಿಗೆ ಫೋನ್ ಹೊಡೆದು, ಒಂದ್ ಸ್ವಲ್ಪ ದಿನ ನಂಗೆ ಟೈಮ್ ಕೊಡೋಕಾಗತ್ತ, ನಾನು ಹೇಗಾದ್ರೂ ಮಾಡಿ ನಿಮ್ ಬಾಡ್ಗೆನ್ ಖಂಡಿತ ಕೊಟ್ಬಿಡ್ತೀನಿ, ನಾನು ಒಬ್ನೇ ಇರೋದಾಗಿದ್ರೆ ಎಲ್ಲಿ ಬೇಕಾದ್ರೂ ಉಳ್ಕೋತಾ ಇದ್ದೆ, ಆದ್ರೆ ನನ್ನ ತಂಗಿ ನನ್ನ ಜೊತೆ ಇದ್ದಾಳ, ಅವನಿಗೋಸ್ಕರ ದಯವಿಟ್ಟು ಒಂದ್ ಸ್ವಲ್ಪ ಡೋರ್ನ ಓಪನ್ ಮಾಡ್ತೀರಾ ಅಂತ ಕೇಳೋವಾಗ, ಅದಕ್ಕೆ ಅವರು ಅದೆಲ್ಲ ಆಗಲ್ಲ, ಮೊದಲು ಬಾಡ್ಗೆನ್ ಕೊಡೋ, ಇಲ್ಲ ಅಂದ್ರೆ ಒಳಗಡೆ ಇರೋ ಲಗೇಜ್ನು ನಾನು ತಗೊಂಡೋಗ್ ಬಿಡಲ್ಲ ಅಂತ ಹೇಳಿ ಹಾಗೆ ಫೋನ್ನ ಕಟ್ ಮಾಡ್ಬಿಡ್ತಾರೆ. ಇವನ್ಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ, ಆ ಮಗನ್ ತಗೊಂಡೋಗಿ ಆ ಹೋಲ್ಡೇಜ್ ಹೋಮ್ನಲ್ಲಿ ಮಲಗಿಸಿ ಈ ಸ್ಟಾಕ್ಸ್ನೆಲ್ಲ ಡೀಲ್ ಮಾಡ್ಕೊಟ್ನಲ್ಲ ಆ ಫ್ರೆಂಡ್ಗೆ, ತುಂಬಾ ಸಲ ಫೋನ್ ಮಾಡ್ತಾನೆ, ಆದ್ರೆ ಅವನು ತೆಗಿತಾ ಇಲ್ಲ. ಸೊ ಅವನ್ನ ಡೈರೆಕ್ಟ್ ಆಗಿ ಹುಡ್ಕೊಂಡು ಹೋಗ್ತಾನೆ, ಯಾಕಂದ್ರೆ ಅವನ್ ತುಂಬಾ ಸಲ ತನ್ನ ತಾಯಿ ಹುಷಾರಿಲ್ಲ ಅಂತ ನಮ್ ಹೀರೋ ಹತ್ರ ಹಣ ತಗೊಂಡು ಅದನ್ನ ಗ್ಯಾಂಬ್ಲಿಂಗ್ ಆಡಿ ಸೋತಿರ್ತಾನೆ. ಆ ಹಣನು ನಮ್ ಹೀರೋಗ್ ವಾಪಸ್ ಕೊಟ್ಟಿರಲ್ಲ, ಮತ್ತೆ ಇವಾಗ್ಲೂ ಅವನು ಒಂದ್ ಕ್ಲಬ್ ನಲ್ಲಿರೋದ್ ನೋಡಿ ನಮ್ ಹೀರೋ ಅವನ್ನ ಅವನ್ ಮನೆಗೆ ಹೇಳ್ಕೊಂಡೋಗಿ ಅವನ್ ಅಲ್ಲಿ ಇಲ್ಲಿ ಅಂತ ಇಟ್ಟಿರೋ ಒಂದ್ ಸ್ವಲ್ಪ ಹಣನ ತಗೊಂಡು ಇವನು ಹೊರಟು ಬರ್ತಾನೆ. ಇವನಿಗೆ ಬೇರೆ ಮನೆ ನೋಡೋಕಲ್ಲ, ದುಡ್ಡಿಲ್ಲ, ಆದ್ರಿಂದ ಇವನು ತನ್ನ ಫ್ಯಾಕ್ಟ್ರಿನಲ್ಲೇ ಉಳ್ಕೊಂಡು ತನ್ನ ತಂಗಿಗೂ ಒಂದ್ ಬೆಡ್ ರೆಡಿ ಮಾಡ್ಕೊಟ್ಟು ಅವಳನ್ನ ಅಲ್ಲೇ ಮಲಗಿಸ್ತಾನೆ. ಬೆಳಗ್ಗೆ ಆದ್ರೆ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದು, ಡೇ ಟೈಮ್ನಲ್ಲಿ ವಿಂಡೋ ಕ್ಲೀನಿಂಗ್ ಕೆಲಸ ಮಾಡೋದು, ರಾತ್ರಿ ತನ್ನ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡು ಈ ರೀತಿ ಡೇ ಅಂಡ್ ನೈಟ್ ನಿದ್ರೆ ಇಲ್ದೆ ತನ್ನ ತಂಗಿನ ಕಾಪಾಡೋಕ್ಕೋಸ್ಕರ ತುಂಬಾ ಕಷ್ಟಪಡ್ತಾ ಇರ್ಬೇಕಾದ್ರೆ, ಹಾಗೆ ಒಂದಿನ ತುಂಬಾ ಟಯರ್ಡ್ ಆಗಿ ಮಲಗಿರೋ ಸಮಯ ಏನೋ ಶಬ್ದ ಕೇಳಿಸ್ತಾ ಇದಂತ ಅಮಗೂ ಬಂದು ನಮ್ ಹೀರೋನ ಎಬ್ಬಿಸ್ತಾನೆ. ಇವನು ಸರಿ ಅಂತ ಹೊರಗಡೆ ಬಂದು ಏನಂತ ನೋಡ್ತಾನೆ. ಆಗಲ್ಲಿ ಆ ಮ್ಯಾನೇಜರ್ ಲೀ ಕಳಿಸ್ತಾ ಅಂತ ಒಬ್ಬ ಕೆಲವು ಪಾರ್ಟ್ಸ್ ಗಳನ್ನೆಲ್ಲ ಕೇಳ್ಕೊ ಬಂದಿದ್ನಲ್ಲ, ಅವನು ಇಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ಒಂದ್ ಟ್ರಕ್ ಅಂತ ತಗೊಬಂದು ಅಲ್ಲಿರೋ ಫೋನ್ ಬಾಕ್ಸ್ ಗಳನ್ನೆಲ್ಲ ಲೋಡ್ ಮಾಡ್ತಾ ಇದ್ದಾನೆ. ಅವನೀಗ ನಮ್ ಹೀರೋನ್ ನೋಡಿದ ತಕ್ಷಣ ಸಿಕ್ಕಷ್ಟು ಲಾಭ ಅಂತ ಆ ಟ್ರಕ್ ತಗೊಂಡು ಹೊರಟಾಗ ನಮ್ ಹೀರೋನು ಅದರಿಂದನೇ ಓಡಿ ಹತ್ಕೊಂಡು ಅವನ ಜೊತೆ ಹೊಡೆದಾಡಕ್ ಶುರು ಮಾಡಿದಾಗ, ಹಾಗೆ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಓಡ್ತಾ ಇರೋ ಟ್ರಕ್ ನಿಂದ ಇಬ್ರು ಕೆಳಗಡೆ ಬಿದ್ದು ನಮ್ ಹೀರೋನ್ ಕೈನಲ್ಲಿ ಎರಡು ಬೆರಳುಗಳೇ ಮುರಿದು ಫ್ರಾಕ್ಚರ್ ಆಗುತ್ತೆ. ಇವನು ಹಾಸ್ಪಿಟಲ್ ಗೆಲ್ಲ ಹೋಗಿ ಅದೇ ಕೈನಲ್ಲಿ ವಿಂಡೋ ಕ್ಲೀನಿಂಗ್ ಕೆಲಸ ಮಾಡಕ್ ಹೋಗ್ತಾನೆ. ಹಾಗೆ ಒಂದ್ ಎರಡು ಮೂರ್ ದಿನ ಕಳೆದ್ಮೇಲೆ ಇವನಿಂದ ಆಗದೆ ಒಂದ್ ಬಕೆಟ್ ನ ಕೆಳಗಡೆ ಇಟ್ಟು ಹೊಡೆದಾಕ್ ಬಿಡ್ತಾನೆ. ಆಗ ಸೂಪರ್ವೈಸರ್ ಏನಾಯ್ತು ಅಂತ ವಿಚಾರಿಸ್ಕೊಂಡು ಇವನ್ ಕೈನಲ್ಲಾಗಿರೋ ಫ್ರಾಕ್ಚರ್ ನೋಡಿ, ಹೀಗೆ ನೀನು ಎಷ್ಟಿಂದೇನ್ ಕೆಲಸ ಮಾಡ್ತಾ ಇದೀಯ ಅಂತ ಕೇಳುವಾಗ, ಅದಕ್ಕೆ ಇವನು ಮೂರ್ ದಿನ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣನೇ ಅವರು ತುಂಬಾ ಕೋಪದಲ್ಲಿ, ನೀನು ನಿನ್ ಪ್ರಾಣನೇ ಹೊತ್ತೆ ಇಟ್ಟು ಅಷ್ಟು ಎತ್ತರದಲ್ಲಿ ಕೆಲಸ ಮಾಡ್ತಾ ಇರೋದು ನಿಂಗೆ ಗೊತ್ತಿಲ್ವಾ, ಇವತ್ತೇನೋ ಬಕೆಟ್ ಬೀಳ್ತು ಏನೋ ತೊಂದರೆ ಇಲ್ಲ, ನಾಳೆ ನೀನೇ ಬಿದ್ರೆ ಏನ್ ಗತಿ, ನಿನ್ ತಂಗಿನ ಯಾರು ನೋಡ್ಕೋತಾರೆ, ಇನ್ಮೇಲೂ ನಿನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಏನು ಸರಿ ಬರಲ್ಲ, ಮೂರ್ ದಿನಕ್ಕ ಸಂಬಳ ತಗೊಂಡು ಇಲ್ಲಿಂದ ಹೊರಡು, ಮತ್ತೆ ಯಾವಾಗ್ಲೂ ಬರ್ಬೇಡ ಅಂತ ಹೇಳಿ ನಮ್ ಹೀರೋನ ಕೆಲಸದಿಂದ ಕಲಿಸ್ಬಿಡ್ತಾರೆ. ಇದು ಮಾತ್ರ ಅಲ್ದೆ, ಇವನು ಫ್ಯಾಕ್ಟ್ರಿ ಇಟ್ಟಿರೋ ಜಾಗದ ಓನರ್ ಇವಣ್ಣ, ನೀನು ಮೊದಲನೇ ತಿಂಗಳು ಮಾತ್ರ ಸರಿಯಾಗಿ ಬಾಡಿಗೆ ಕೊಟ್ಟೆ, ಅದಾದ್ಮೇಲೆ ಒಂದ್ ಪೈಸಾ ತೋರಿಸ್ಲಿಲ್ಲ, ಸರಿ ಇವತ್ ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತ ಹಾಗೆ ಬಿಟ್ರೆ ಅದನ್ನೇ ನೀನು ಅಡ್ವಾಂಟೇಜ್ ಆಗಿ ತಗೋತಾ ಇದೀಯಾ, ನಿಂಗೆ ಇನ್ನೂ ನಾನು ಮೂರ್ ದಿನ ಟೈಮ್ ಕೊಡ್ತೀನಿ, ಅಷ್ಟೆಲ್ಲ ಬಾಡ್ಗೆನ್ ಕೊಡೋಕಾದ್ರೂ ಕೊಡು, ಇಲ್ಲಾಂದ್ರೆ ಜಾಗನ್ ಖಾಲಿ ಮಾಡೋ ಅಂತ ಹೇಳಿದಾಗ ಇವನ್ಗೂ ಬೇರೆ ದಾರಿ ಏನೋ ಗೊತ್ತಾಗ್ತಾ ಜೋರಾಗಿ ಮಳೆ ಹೋಯ್ತಾ ಇದೆ. ಇದ್ರು ಅದ್ರಲ್ಲಿ ನೆನಕೊಂಡೆ ಆ ಮ್ಯಾನೇಜರ್ ಲೀನಾ ಮೀಟ್ ಮಾಡ್ತಾನೆ. ಹಾಗ್ ಮೀಟ್ ಮಾಡಿ ನೀವೇನೋ ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ಪ್ರಾಜೆಕ್ಟೇ ಆಲ್ಮೋಸ್ಟ್ ಮುಗುತ್ತಾ ಬಂತು, ಈ ಸಮಯದಲ್ಲಿ ನನ್ನ ಹತ್ರ ಒಂದ್ ಸ್ವಲ್ಪನೂ ಹಣ ಇಲ್ಲ, ಏನು ಮಾಡೋಕಾಗ್ತಾ ಇಲ್ಲ, ಸೊ ನೀವು ನಂಗೆ ಒಂದ್ ಅಡ್ವಾನ್ಸ್ ಅಮೌಂಟ್ ಕೊಟ್ಟು ಹೆಲ್ಪ್ ಮಾಡೋಕಾಗತ್ತಾ ಅಂತ ಬೇಡ್ಕೋತಾನೆ. ಆದ್ರೆ ಅವನು ಇದ್ರ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆ ಮಾಡ್ದೆ, ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಸಿಂಪಲ್ ಆಗಿ ಹೇಳಿ ನಮ್ ಹೀರೋನ ಅಲ್ಲಿಂದ ಕಲ್ಸ್ಬಿಡ್ತಾನೆ. ಇವನ್ ಇಷ್ಟೆಲ್ಲ ಮಾಡ್ತಾ ಇರೋದು ತನ್ನ ತಂಗಿ ಆಪರೇಷನ್ ಬೇಕಾಗಿರೋ ಹಣಕ್ಕೋಸ್ಕರನೇ, ಆದ್ರೂ ಒಬ್ರು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ತುಂಬಾನೇ ವೆಕ್ಸ್ ಆಗಿ ತನ್ನ ಅಮ್ಮ ಸಹಾಯವಾಗಿ ಹೇಳಿರೋ ಮಾತುಗಳನ್ನ ಯೋಚನೆ ಮಾಡ್ತಾ ಹಾಗೆ ಮಲಗಿರ್ಬೇಕಾದ್ರೆ ಈ ಮಳೆಯಿಂದ ಇವನ್ ಹಾಕಿರೋ ಆ ಶೆಡ್ಡು ಪೂರ್ತಿಯಾಗಿ ಹೊಡೆದೋಗಿ ಅದ್ರ ಕೆಳಗಡೆ ಎಲ್ಲಾ ಸ್ಟಾಕ್ಸು ಸಿಗಾಕೊಂಡಿವೆ. ಬೆಳಗ್ಗೆ ಇವನು ಇದನ್ನೆಲ್ಲ ನೋಡಿ ಜೀವನನೇ ಇಲ್ಲಿ ಖಾಲಿ ಅಂತ ತಿಳ್ಕೊಂಡು ಹಾಗೆ ಫೀಲ್ ಮಾಡ್ತಾ ಕೂತಿರೋವಾಗ ಇವನ್ ಎಲ್ಲಾ ಎಂಪ್ಲಾಯೀಸ್ ಗಳು ಅಲ್ಲಿಗೆ ಬಂದು ಯಾಕೆ ಕೂತಿದ್ಯಾ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಇವನು ಇನ್ ಎರಡು ವಾರದಲ್ಲಿ ಡೆಲಿವರಿ ಕೊಡಬೇಕು, ಮತ್ತೆ ಈ ಜಾಗನು ಮೂರ್ ದಿನದಲ್ಲಿ ಖಾಲಿ ಮಾಡಬೇಕು, ಆದ್ರೆ ನನ್ನ ಹತ್ರ ನಿಮ್ಗೆ ಸಂಬಳ ಕೊಡೋಕ್ ಸ್ವಲ್ಪನೂ ಹಣ ಇಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನನ್ನ ಕ್ಷಮಿಸ್ಬಿಡಿ ಅಂತ ಕಣ್ಣಲ್ಲಿ ನೀರ್ ಸುರಿಸ್ತಾ ಮಾತಾಡಿದಾಗ, ನೀನ್ ಏನೋ ಒಂದ್ ವಿಷಯ ಸಾಧಿಸೋಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದೀಯ ಅಂತ ಜೊತೆಗಿದ್ದು ನೋಡ್ತಾ ಇದೀವಿ. ಈ ಒಂದ್ ಫ್ಯಾಕ್ಟ್ರಿನ ಒಂದ್ ಒಳ್ಳೆ ಸ್ಟೇಜ್ಗೆ ತಗೊಂಡೋಗೋಕ್ಕೋಸ್ಕರ ನೀನ್ ಎಷ್ಟು ಆಸೆ ಪಡ್ತಾ ಇದೀಯೋ ಅದೇ ಆಸೆ ನಮಗೂ ಇದೆ. ಏನು ಇವಾಗ ನಿನ್ನಿಂದ ಸಂಬಳ ಕೊಡೋಕ್ಕಾಗಲ್ಲ ಅಷ್ಟೇನಾ, ಕೆಲ್ಸನೆಲ್ಲ ಮುಗಿಸ್ಕೊಂಡು ಕೊನೆ ಕೊಡು, ಏನೂ ತೊಂದರೆ ಇಲ್ಲ, ಆದ್ರೆ ನೀನು ನಮ್ಮನ್ನ ಯಾಕೆ ಬೇರೆ ರೀತಿ ನೋಡ್ತಾ ಇದೀಯಾ, ಲಾಭನೋ ನಷ್ಟನೋ ಎಲ್ರೂ ಸೇರಿ ಒಂದಾಗೆ ಹೋರಾಡೋಣ ಅಂತ ಹೇಳೋವಾಗ ಆಗಿದ್ನೆಲ್ಲ ಕೇಳಿ ನಮ್ ಹೀರೋ ತುಂಬಾ ಎಮೋಷನಲ್ ಆಗ್ತಾನೆ. ಇದೆಲ್ಲ ಆದ್ಮೇಲೆ ಆ ಗೇಮರ್ನ ಹೆಂತೆ ಹೆಲ್ಪ್ ಯೂಸ್ ಮಾಡ್ಕೊಂಡು ಆ ಶೆಡ್ನ ಕ್ಲಿಯರ್ ಮಾಡಿ ಅಲ್ಲಿರೋ ಎಲ್ಲಾ ಗುಡ್ಸ್ನೂ ತಮ್ಮ ತಮ್ಮ ಮನೆಗಳು ಆ ಓಲ್ಡ್ ಏಜ್ ಹೋಮ್ ಅಂತ ಎಲ್ಲಾ ಕಡೆ ತಗೊಂಡೋಗಿ ಹಗಲು ರಾತ್ರಿ ಅಂತ ಎಲ್ಲರೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಕೊನೆಗೆ ಎಲ್ಲಾ ಸ್ಪೇರ್ ಪಾರ್ಟ್ಸ್ನು ರಿಪೇರ್ ಮಾಡಿ ಮುಗಿಸಿ ಅದನ್ನ ಸರಿಯಾದ ಟೈಮಿಗೆ ಡೆಲಿವರಿಗೂ ಕಲಿಸ್ಬಿಡ್ತಾರೆ.
ಇವಾಗ ಬಾಕಿ ಉಳ್ಕೊಂಡಿರೋದು ಕ್ವಾಲಿಟಿ ಚೆಕ್ ಮಾತ್ರ. ಅದ್ರಲ್ಲಿ ಏನಾದ್ರೂ ಪಾಸ್ ಆಯ್ತು ಅಂದ್ರೆ ನಮ್ ಹೀರೋಗೆ ತನ್ ತಂಗಿ ಆಪರೇಷನ್ ಬೇಕಾಗಿರೋ ಹಣ ಸಿಕ್ಬಿಡುತ್ತೆ. ಸೊ ಡೈಲಿ ಮಾಡೋ ರೀತಿನ ಅವಳನ್ನ ಸ್ಕೂಲಿಗೆ ತಗೊಂಡೋಗಿ ಬಿಟ್ಟು ಇವತ್ ರಿಸಲ್ಟ್ ಬರ್ತಾ ಇರೋದ್ರಿಂದ ನನ್ ಸಂಜೆ ಬರೋದಕ್ಕೆ ಲೇಟ್ ಆಗತ್ತೆ. ಅದ್ರಿಂದ ನೀನು ಸೆಕ್ಯೂರಿಟಿ ಅಂಕಲ್ ರೂಮ್ನಲ್ಲೇ ವೇಟ್ ಮಾಡು, ನಾನ್ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇವರೆಲ್ಲರೂ ಹೊರಟು ಆ ಓನರ್ನ ಮೀಟ್ ಮಾಡೋಕ್ ಬರ್ತಾರೆ. ರಿಸಲ್ಟ್ ಹೇಗ್ ಬರ್ತಾ ಇದೆ ಅಂತ ಗೊತ್ತಾಗ್ದೆ ನಮ್ ಹೀರೋ ತುಂಬಾನೇ ನರ್ವಸ್ ಆಗಿರೋ ಸಮಯ ಅವರು ಒಂದ್ ಸ್ವಲ್ಪ ಹೊತ್ತಿನಲ್ಲೇ ಇವ್ರನ್ನೆಲ್ಲ ಒಳಗಡೆ ಕರೆದು ನಮ್ದು ಕ್ವಾಲಿಟಿ ಚೆಕ್ ನ ಅಗ್ರಿಮೆಂಟ್ ಪ್ರಕಾರ ಪಾಸ್ ರೇಟ್ ಅನ್ನೋದು 85% ಮೇಲಿದ್ರು ಮಾತ್ರ ಆ ಪ್ರಾಡಕ್ಟ್ ನೆಲ್ಲ ಯೂಸ್ ಮಾಡಕ್ಕಾಗತ್ತೆ. ಆದ್ರೆ ನೀನ್ ಕಲ್ಸಿರೋ ಪ್ರಾಡಕ್ಟ್ ನ ಪಾಸ್ ರೇಟ್ ಎಷ್ಟು ಗೊತ್ತಾ? 87%. ಹೌದು, ನೀನ್ ಸಾಧಿಸ್ಬಿಟ್ಟೆ ಅಂತ ಹೇಳೋವಾಗ ಇದನ್ ಕೇಳಿ ನಮ್ ಹೀರೋಗೆ ಮತ್ತೆ ಬರ್ತಾ ಇಲ್ಲ. ನಿನ್ ಕೆಲ್ಸ ನಂಗ್ ತುಂಬಾನೇ ಇಷ್ಟ ಆಯ್ತು, ನಾನಿವಾಗ ಒಂದ್ ಗ್ರೀನ್ ಇಂಡಸ್ಟ್ರಿ ಚೈನ್ ನ ಬಿಲ್ಡ್ ಮಾಡ್ತಾ ಇದೀನಿ, ಮತ್ತೆ ನೀನು ನನ್ ಜೊತೆ ಕೆಲ್ಸ ಮಾಡ್ತೀಯ. 2 ವರ್ಷಕ್ಕೆ 5 ಮಿಲಿಯನ್ ಯುವಾನ್ಸ್ ಒಂದ್ ಕಾಂಟ್ರಾಕ್ಟ್ ಹಾಕೊಳ್ಳೋಣ, ಇದ್ ನಿಂಗೆ ಓಕೆನಾ ಅಂತ ಕೇಳ್ತಾರೆ. ಇವನೋ ಸರಿ, ಆದ್ರೆ ಈ ಸಲ ನಂಗೆ ಅಡ್ವಾನ್ಸ್ ಕೊಡ್ತೀರಾ ಅಂತ ಕೇಳಿದಾಗ ಅವರು ಹೌದು ಅಂತ ಹೇಳ್ತಾರೆ. ಇದನ್ ಕೇಳಿದ ತಕ್ಷಣ ಎಲ್ರು ತುಂಬಾ ಸಂತೋಷ ಪಟ್ಟು ಆ ಡೀಲ್ಗೂ ಒಪ್ಕೊಂಡು ಸರಿ ಅಂತ ಅಲ್ಲಿಂದ ಹೊರಟು ಬರ್ತಾರೆ. ಹಾಗೆ ಎಲ್ರು ಸೈಲೆಂಟ್ ಆಗಿ ಲಿಫ್ಟ್ ನೊಳಗಡೆ ಬಂದು ಅದ್ರ ಡೋರ್ ಕ್ಲೋಸ್ ಆದ್ಮೇಲೆ ತಾನೆ ಇವ್ರ ಸಂತೋಷ ಏನು ಅನ್ನೋದನ್ನ ಎಲ್ರು ಕೂಗಾಡ್ತಾ ಎಕ್ಸ್ಪ್ರೆಸ್ ಮಾಡಕ್ ಶುರು ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಈ ಡೀಲ್ ನಿಂದ ಬಂದಿರೋ ಹಣ ಇಟ್ಕೊಂಡು ನಮ್ ಹೀರೋ ಅವನ್ ತಂಗಿಗೂ ಆಪರೇಷನ್ ನ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಿ ಅವ್ಳ ಪ್ರಾಣನು ಕಾಪಾಡ್ಬಿಡ್ತಾನೆ. ಇವಾಗ 6 ವರ್ಷಗಳ ನಂತರ ನಮ್ ಹೀರೋನ ಹಾರ್ಡ್ ವರ್ಕ್ ನಿಂದ ನೈಸ್ ವ್ಯೂ ಎಲೆಕ್ಟ್ರಾನಿಕ್ಸ್ ಅಂತ ಒಂದ್ ದೊಡ್ಡ ಕಂಪನಿನೇ ಶುರು ಮಾಡಿ ಅದಕ್ಕೆ ಅವನು ಸಿಇಒನು ಆಗಿ ಒಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದು ಒಂದ್ ಪ್ರಾಡಕ್ಟ್ ನ ಲಾಂಚ್ ಮಾಡೋಕಂತ ಸ್ಟೇಜಿಗೆ ಬರ್ತಾನೆ. ಇವನ್ ತಂಗಿನೂ ತುಂಬಾ ದೊಡ್ಡೋಲ್ ಆಗಿದಲ್ಲ, ಮತ್ತೆ ಇವನ್ ಜೊತೆ ಇದ್ದವರು ಕೂಡ ಬೇರೆ ಬೇರೆ ಕಂಪನಿಗಳನ್ನ ಶುರು ಮಾಡಿ ಒಂದ್ ಒಳ್ಳೆ ಹಂತದಲ್ಲಿರೋದಾಗ ತೋರಿಸಿ ಈ ಮೂವಿನ ಇಲ್ಲಿಗೆ ಮುಗಿಸ್ತಾರೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.